ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 162. ಧರ್ಮಭ್ರಷ್ಟತೆಯು ಅಧರ್ಮ ಸ್ವರೂಪನಾಗಿ ಪೋಪನ ಪೌರಹಿತ್ಯ ಪ್ರಭುತ್ವವು ವ್ಯವಸ್ಥಿತವಾದ ಪೋಪರ್ಗಳ ಪರಂಪರೆಯಲ್ಲಿ ಉನ್ನತಿಗೊಂಡಾಗ ಮತ್ತು ತಾವೇ ಲೋಕದ ಅಧಿಪತಿಗಳು ಎಂದು ಸಮರ್ಥಿಸಿ ಮತ್ತು ಪ್ರಯತ್ನಿಸುತ್ತಾ ಅದು ಕ್ರಿಸ್ತನ ಸಹಸ್ರಮಾನದ ಸಾಮ್ರಾಜ್ಯವೆಂದು ಸೋಗು ಹಾಕಿದಾಗ ಬೆಳೆಯಿತು. ಆದರೆ ಕೆಲವು ಬೆಂಬಲಿಗರು ಅದನ್ನು ಸಮಗ್ರವಾಗಿ ನಂಬಿಕೊಂಡಿದ್ದರು. ಅದೊಂದು ತಪ್ಪಾದ ಮೋಸದ ಹಕ್ಕೇಳಿಕೆಯಾಗಿದೆ. ಅದರ ಕೆಲವೊಂದು ಸಂಕಟಗರು ಮತ್ತು ಬೆಂಬಲಿಗರು ಎಷ್ಟೇ ನಿಷ್ಠಾವಂತರಾಗಿದ್ದರೂ ಅದೊಂದು ವಂಚನೆಯ ಕೂಟ ಸಾಮ್ರಾಜ್ಯವಾಗಿದೆ. ಅವರುಗಳು ಅದನ್ನು ಕ್ರಿಸ್ತನ ಮಹಿಮೆಯ ಮತ್ತು ಈ ಲೋಕದ ಮೇಲಿನ ಅಧಿಕಾರವುಳ್ಳ ರಾಜ್ಯ ಎಂಬುದಾಗಿ ಅವರು ಎಷ್ಟೇ ಹೇಳಿಕೊಂಡರೂ ಅದು ಕ್ರಿಸ್ತ ವಿರೋಧಿಯದು. ಎಷ್ಟೇ ಆತ್ಮಸಾಕ್ಷಿಯುಳ್ಳವರಾಗಿದ್ದರೂ ಅವರು ಯಾವಾಗಲೂ ಸರಿಯಾಗಿಯೇ ಇರುತ್ತಾರೆಂಬುದು ತಪ್ಪಾದ ಊಹನೆಯಾಗಿದೆ. ಯಾವುದೇ ತಪ್ಪಾದ ವ್ಯವಸ್ಥೆಯು ಅದರಲ್ಲಿ ಕೆಲವು ಅಥವಾ ಹೆಚ್ಚಾದ ಕಪಟಿಗಳಿರುವುದರಿಂದ ಅದು ಅನುಮಾನವಿಲ್ಲದೆ ಸಾಕಷ್ಟು ತಪ್ಪು ಹಾದಿಗಳಿವ ಉಪಾಸಕರನ್ನೊಳಗೊಂಡಿರುತ್ತದೆ. ಆತ್ಮಸಾಕ್ಷಿ ಎಂಬುದು ನೈತಿಕ ಸತ್ಯಸಂಧತೆಯಾಗಿದೆ ಮತ್ತು ಅದು ಜ್ಞಾನದ ಮೇಲೆ ಆತುಕೊಂಡಿಲ್ಲ. ಅನ್ಯ ಜನಾಂಗದವರು ತಪ್ಪಾದ ಮಹಿಮೆಯುಳ್ಳವರು. ವಿಗ್ರಹಗಳನ್ನು ಆತ್ಮಸಾಕ್ಷಿಯಿಂದಲೂ ಅಧಿಕಾರ ಆರಾಧಿಸುತ್ತಾರೆ ಮತ್ತು ಅವಕ್ಕೆ ಯಜ್ಞವನ್ನು ಅರ್ಪಿಸುತ್ತಾರೆ. ಸೌಲನಿಗೆ ತಪ್ಪು ಮಾಹಿತಿ ಇದ್ದುದರಿಂದ ಆತನು ಆತ್ಮಸಾಕ್ಷಿಯಿಂದಲೇ ಭಕ್ತರನ್ನು ಹಿಂಸಿಸಿದನು. ಅದರಂತೆ ಕೆಲವು ಪೋಪನ ಅನುಯಾಯಿಗಳು ಸಹ ತಪ್ಪಾದ ಮಾಹಿತಿ ಉಳ್ಳವರಾಗಿದ್ದು ಆತ್ಮಸಾಕ್ಷಿಯಿಂದಲೇ ಪ್ರವಾದನೆಗಳಿಗೆ ಅಪಚಾರವೆಸಗಿದರು. ನಿಜವಾದ ಭಕ್ತರನ್ನು ಪೀಡಿಸುವವರಾಗಿದ್ದು ದೊಡ್ಡ ಕ್ರೈಸ್ತ ವಿರೋಧಿ ಸಂಘಟನೆಯನ್ನೇ ಮಾಡಿಕೊಂಡರು. ನೂರಾರು ವರ್ಷಗಳ ಕಾಲ ಪೋಪನ ಅಧಿಕಾರವು ಈ ಲೋಕದ ಅರಸುಗಳನ್ನು ಮೋಸಗೊಳಿಸುತ್ತಿದ್ದಲ್ಲದೆ ಅವರ ಮೇಲೆ ದೈವಿಕ ಅಧಿಕಾರವನ್ನು ಹಕ್ಕಿನಿಂದ ಸ್ಥಾಪಿಸುತ್ತಾ ಅಧಿಕಾರ ಮಾಡಿತು. ಅಲ್ಲದೆ ಕ್ರೈಸ್ತನು ಮಾತ್ರವೇ ಶಿರಸ್ಸೆಂದು ಬೋಧಕನೆಂದು ಮಾನ್ಯ ಮಾಡಬೇಕಾಗಿರುವ ಕ್ರೈಸ್ತ ಸಭೆಯಲ್ಲಿಯೂ ದೇವರ ದೇವಾಲಯದಲ್ಲಿಯೂ ಅದು ತಾನಾಗಿಯೇ ಕುಳಿತುಕೊಂಡು ತಾನು ಮಾತ್ರವೇ ಬೋಧಕನು ನೀತಿ ನಿಯಮಗಳನ್ನು ನೀಡುವವನೆಂಬುದಾಗಿ ಹೇಳಿಕೊಂಡಿತು. ಇಲ್ಲಿ ಅದು ಕೆಲವರನ್ನು ಹೊರತುಪಡಿಸಿ ತನ್ನ ಚಮತ್ಕಾರಿಕ ಜಯದಿಂದಾಗಿ ಮತ್ತು ಕೊಚ್ಚಿಕೊಳ್ಳುವ ಹಕ್ಕೇಳಿಕೆಯಿಂದಾಗಿ ಎಲ್ಲರನ್ನು ಮೋಸಗೊಳಿಸಿತು. ಲೋಕದವರೆಲ್ಲ ಅಂತ್ಯದ ಅತ್ಯಂತ ಆಶ್ಚರ್ಯಪಟ್ಟು ಯಾರ ಹೆಸರುಗಳು ಕುರಿಮರಿಯ ಜೀವದಾಯಕ ಪುಸ್ತಕದಲ್ಲಿ ಬರೆದಿಲ್ಲವೋ ಅವರುಗಳು ಮೋಸ ಹೋದರು. ಅವರು ದಿಗ್ಭ್ರಮೆಗೊಂಡರು. ಯಾರ ಹೆಸರುಗಳು ದೇವರ ಭಕ್ತರೆಂದು ಬರೆಯಲ್ಪಡುತ್ತದೆಯೋ ಅಂತಹ ಅನೇಕರು ಗಂಭೀರವಾಗಿ ಕಳವಳಗೊಂಡರು. ಮಹತ್ವಾಕಾಂಕ್ಷೆಯ ವಿನ್ಯಾಸಗಳ ನಿಧಾನಗತಿಯ ರಚನೆಯು ಕಾರಣ ಮತ್ತು ಅವುಗಳು ಕ್ರಮೇಣ ಮನವರಿಕೆಯಾಗುವ ಕಾರಣ ಈ ಕಪಟವು ಬಲವುಳ್ಳದ್ದಾಗಿದೆ. ಅದು ಶತಮಾನ ಕಾಲದಿಂದ ವಿಸ್ತಾರಗೊಳ್ಳುತ್ತದೆ ಮತ್ತು ಒಂದು ಮಹತ್ವಾಕಾಂಕ್ಷೆಯಾಗಿ ಪೌಲನ ದಿನಗಳಲ್ಲಿ ಆಗಲೇ ಗುಪ್ತವಾಗಿ ತನ್ನ ಕಾರ್ಯವನ್ನು ನಡೆಸಿದೆ ಮತ್ತು ಸ್ವಲ್ಪ ಸ್ವಲ್ಪವಾಗಿ ತಪ್ಪಿಗೆ ತಪ್ಪನ್ನು ಕೂಡಿಸುವ ಪ್ರಕ್ರಿಯೆಯಾಗಿದ್ದಲ್ಲದೆ ಒಬ್ಬ ಮನುಷ್ಯನ ಮಹತ್ವಾಕಾಂಕ್ಷೆಯ ಪ್ರಕಟಿಸುವಿಕೆಯನ್ನು ಮತ್ತೊಬ್ಬ ಮಗದೊಬ್ಬನಿಂದ ಸಮಯದ ಪ್ರಭಾವದ ಅಡಿಗೆ ಮುಂದುವರಿಯುತ್ತಾ ಹೆಚ್ಚಾಗಿ ಸೇರುವುದಾಗಿದೆ. ಈ ರೀತಿಯಲ್ಲಿ ಕಪಟತನದಿಂದ ಸೈತಾನನು ಅಸತ್ಯದ ಬೀಜಗಳನ್ನು ಬಿತ್ತುತ್ತಾನೆ ಮತ್ತು ಅವುಗಳಿಗೆ ನೆರೆಯುತ್ತಾ ಕ್ರಿಸ್ತ ವಿರೋಧಿ ಎಂಬ ಮಹತ್ವದ ಮತ್ತು ಪ್ರಭಾವಶಾಲಿಯಾದ ವ್ಯವಸ್ಥೆಯನ್ನು ಬೆಳೆಸುತ್ತಾನೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.